ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನ ಸಮ್ಯಕ್ ಚಾರಿತ್ರ್ಯ ಇದನ್ನು ಪದೇ 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 ಯೂಟ್ಯೂಬಲ್ಲಿ ಹೇಳಿದ್ದೀನಿ ದೆನ್ ಐ ರಿಪೀಟ್ ಸರಿಯಾದ್ದನ್ನು ಓದ್ರಿ ನಿಮಗೇನು ಅನಿಸ್ಬಿಡುತ್ತೆ ನೀವು ಯಾವುದೋ ಒಂದು ಬುಕ್ ತಗೊಂಡಿದ್ದೀರಾ ಈ ಹುಡುಗಿ ಒಂದು ಬುಕ್ ತಗೊಳ್ಳುತ್ತೆ ಇದರಲ್ಲಿ ಇಲ್ಲದೆ ಇರೋದು ಇದರಲ್ಲಿ ಏನೋ ಒಂದು ವಿಷಯ ಇದ್ಬಿಡುತ್ತಪ್ಪ ಹಂಗಂದು ಕೂಡಲೇ ನಿಮಗೆ ಟೆನ್ಷನ್ ಸ್ಟರ್ಡ್ ಆಗುತ್ತೆ ಅಯ್ಯೋ ಈ ಬುಕ್ಕಲ್ಲಿ ಇಲ್ಲದೆ ಇರೋದು ಈ ಬುಕ್ಕಲ್ಲಿ ಏನೋ ಭಯಂಕರ ಇದೆ ಅಂತ ನೀವು ಆ ಬುಕ್ ಬಿಟ್ಟು ಅದು ಒಂದು ತಗೋತೀರಾ ಪಕ್ಕದಲ್ಲಿ ಇನ್ನೊಬ್ಳು ಹುಡುಗಿ ಬರ್ತಾಳೆ ಅವಾಗ ಅದೂ ಬೇಕು ಅನ್ಸುತ್ತೆ ನಿಮ್ಮ ಹತ್ರ ಸೈನ್ಸ್ಗೆ ಇಷ್ಟು ಬುಕ್ ಆಗ್ಬಿಡ್ತಾವ್ ಸೈನ್ಸ್ಗೆ ಇಷ್ಟು ಬುಕ್ ಆದರೆ ಉಳ್ಕಿದ ಸಬ್ಜೆಕ್ಟ್ ಯಾವಾಗ ಗೊತ್ತಿರ ನೀವು ಹಾಗಾಗಿ ಒನ್ ಸಬ್ಜೆಕ್ಟ್ ಒನ್ ಬುಕ್ ಸರಿಯಾದ ಜ್ಞಾನವನ್ನು ಸರಿಯಾಗಿ ರಿಸೀವ್ ಮಾಡ್ಕೊಂಡ್ರಿ ಅಂದರೆ ಗೆದ್ರಿ ಸರಿಯಾದನ್ನು ನೋಡೋಕೆ ಸ್ಟಾರ್ಟ್ ಮಾಡ್ರಿ ತಪ್ಪು ತಪ್ಪು ನೋಡೋದನ್ನು ಬಿಡಬೇಕು ರೆಡ್ಯೂಸ್ ಯುವರ್ ರಾಂಗ್ ಟೈಮ್ ಈಗ ನಾವು ಮಾತಾಡ್ಬೇಕಾರೆ ಫಾಲ್ತು ಮಾತು ಯಾಕೆ ಬರ್ತಾ ಇಲ್ಲ ಫಾಲ್ತು ಟಾಕ್ ಯಾಕೆ ಬರಲ್ಲ ಅಂತ ಅಂದ್ರೆ ನಾವು ಫಾಲ್ತು ನೋಡ್ತಾ ಇಲ್ಲ ಅದು ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಹೋದಾಗ ನನಗೆ ಗೊತ್ತಾಗಿದ್ದು ಹಿಂಗೊಂದು ಚರ್ಚೆ ನಡೀತಾ ಇದೆ ಕರ್ನಾಟಕದಲ್ಲಿ ಅಂತ ಇಡೀ ರಾಜ್ಯವೇ ಖುಷಿ ಪಡಬೇಕಾದ ಸುದ್ದಿ ಅಂತ ಎಲ್ಲರೂ ನಗ್ತಾ ಇದ್ದಾರೆ ನನಗೆ ಯಾಕಿದು ಇಡೀ ರಾಜ್ಯವೇ ಖುಷಿ ಪಡಬೇಕಾದ ಸುದ್ದಿ ಅಂದ್ರೆ ಜನ ಯಾಕೆ ನಗ್ತಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಬಿಕಾಸ್ ಐ ಕಾಂಟ್ ಸಿ ದಟ್ ಬಟ್ ಜನ ಎಲ್ಲರೂ ನೋಡ್ಬಿಟ್ಟಿದ್ದಾರೆ ಅವರು ನಿಮಗೂ ಗೊತ್ತಾಯ್ತು ಅನ್ಕೋತೀನಿ ಏನದು ಯಾವುದೋ ಒಬ್ಬ ಟಿ ವಿ ಆ್ಯಂಕರ್ ಹೇಳಿದ್ಲಂತೆ ಯಾವುದೋ ಒಬ್ಬ ಫಿಲಂ ನಟಿ ಪ್ರೆಗ್ನೆಂಟ್ ಆದ ಕೂಡಲೇ ಇಡೀ ರಾಜ್ಯ ಖುಷಿ ಪಡೋ ಸುದ್ದಿ ಅಂತ ದಿಸ್ ಆರ್ ಕಾಲ್ಡ್ ಫಾಲ್ತು ಆ ಫಾಲ್ತು ವಿಚಾರಗಳನ್ನು ಬಿಟ್ಟರೆ ನೀವು ಆಟೋಮೆಟಿಕ್ಲಿ ರೈಟ್ ಇನ್ಫಾರ್ಮೇಶನ್ ಬರುತ್ತೆ ಡೌಟ್ ಇದ್ರೆ ನಿಮಗೆ ಚೆಕ್ ಮಾಡ್ತೀನಿ ನಾನು ಓಕೆ ಈಗ ಮೋಹನ್ ಸರ್ ಇದ್ದಾರೆ ಅವ್ರಿಗೆ ಇವತ್ತೇನೋ ವಿಶ್ ಮಾಡಕ್ಕೆ ಹೊರಟಿದೀನಿ ನಾನು ಮೋಹನ್ ಸರ್ ಮೋಹನ್ ಸರ್ ಏನು ಹೇಳ್ತೀರಾ ಮುಂದೆ ನೀವು ಹಾಂ ನೋಡ್ರಿ ಎಷ್ಟು ಕರೆಕ್ಟ್ ಟ್ಯೂನ್ ಸಿಂಕ್ ಆಯಿತು ಓಕೆ ಆ ಇನ್ನೊಂದು ಯಾವುದೋ ಹಿಂದಿಯಲ್ಲಿ ಹೊಸ ಹಾಡು ಬರ್ತಾ ಇದೆ ಪತಲಿ ಕಮರಿಯ ಬೋಲು ಅಂತ ಹಾ ಏನದು ಮುಂದೇನು ಆ ಪತಲಿ ಕಮರಿಯಾ ಅಂದ್ರೆ ಏನಂದ್ರೆ ನಾನು ಹಿಂದಿ ಸ್ವಲ್ಪ ಬರುತ್ತಲ್ಲ ಚಿಕ್ಕ ಸೊಂಟ ಅಂತ ಸ್ಮಾಲ್ ಟ್ರಂಕ್ ಅಂತ ಅದು ಡ್ಯಾನ್ಸ್ ಮಾಡೋರಲ್ಲೇ ಆಂಟಿ ರಿಷಿಜ್ ದಪ್ಪ ದಪ್ಪನೇ ಇದ್ದಾರೆ ಅದು ಯಾವ ದರಿದ್ರೂ ಗೊತ್ತಾಗ್ತಾ ಇಲ್ಲ ಪತಲಿ ಕಮರಿಯಾ ಅಂದ್ರೆ ಚಿಕ್ಕ ಸೊಂಟ ಅದನ್ನ ವೈಬ್ರೇಟ್ ಮಾಡ್ತೀವಿ ಅಂತ ಆಗ್ಬೇಕು ಹಿಂಗ್ ಈ ಪರಿಸ್ಥಿತಿ ಅವ್ರಿಗೆ ಅರ್ಥ ಗೊತ್ತಿಲ್ಲ ಗಿರ್ತಾ ಗೊತ್ತಿಲ್ಲ ಎಲ್ಲರೂ ಹಾಕೊಂಡು ಹೊಡಿತಾರದೆ ಪತಲಿ ಕಮರಿಯಾ ಅಂದ್ರೆ ಇವೆಲ್ಲವೂ ನಿಮಗೆ ಗೊತ್ತಿದೆ ದಿಸ್ ಈಸ್ ನಾಟ್ ಸಮ್ಯಕ್ ದರ್ಶನ ಸರಿಯಾದ ನೋಡ್ತಾ ಇಲ್ಲ ಅಂತ ಅರ್ಥ ಈ ರೈಟ್ ಮೈಂಡೆಡ್ ಪೀಪಲ್ ಅಂಡ್ ಲೈಕ್ ಮೈಂಡೆಡ್ ಪೀಪಲ್ ವಿಚಾರ ಇಷ್ಟೇ ಅವ್ರು ಅವ್ರಿಗೆ ಬೇಕಾದ್ದನ್ನು ಬಿಟ್ಟು ಇನ್ ತಿಳ್ಕೊಂಡಿರಲ್ಲ ಇವನ್ ನರೇಂದ್ರ ಮೋದಿ ಹೋಗಿ ಕೇಳ್ರಿ ನೀವು ಪತಲಿಕ್ಕ ಮರಿಯ ಗೊತ್ತಾ ಅಂತ ಗೊತ್ತಿರಲ್ಲ ಅವರಿಗೆ ಓಕೆ ಅದ್ಯಾರೋ ಕಚ್ಚಾ ಬಾದ ಮುಡ್ಗಿ ಗೊತ್ತಾ ಗೊತ್ತಿರಲ್ಲ ಅವರಿಗೆ ಬಟ್ ನಿಮಗೆಲ್ಲರಿಗೂ ಗೊತ್ತು ನರೇಂದ್ರ ಮೋದಿ ಅಷ್ಟು ಎತ್ತರಕ್ಕೆ ಹೋದರು ಬೊಮ್ಮಾಯಿ ಅವ್ರ ಎತ್ರಕ್ಕೆ ಎತ್ತರಕ್ಕೆ ಹೋದ್ರು ಅಂದ್ರೆ ಅವ್ರಿಗೆ ಎಷ್ಟು ಅಷ್ಟಕ್ಕೆ ಅವ್ರು ಇದು ಹಾಕ್ಕೊಂಡಿದ್ದಾರೆ ಅವ್ರು ಎತ್ತರಕ್ಕೆ ಹೋಗ್ತಾ ಇರ್ತಾರೆ ನಾವು ನೀವು ಏನಾಗಿದ್ದೀವಿ ಅಂದರೆ ಈವನ್ ನರೇಂದ್ರ ಮೋದಿಯವ್ರಿಗಿಂತ ಹೆಚ್ಚು ಡೈಲಿ ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ತಾ ಇದೀವಿ ಮೋದಿಯವ್ರಿಗಿಂತ ಹೆಚ್ಚು ನಮಗೆ ಇನ್ಫಾರ್ಮೇಷನ್ ಬರ್ತಾ ಇರೋದು ಬೊಮ್ಮಾಯವ್ರಿಗಿಂತ ನಮಗೆ ಜಾಸ್ತಿ ಬರ್ತಾ ಇರೋದು ಒಬ್ಬ ಐ ಎ ಎಸ್ ಆಫೀಸರ್ ಓದ್ತಾ ಇದ್ದಾನೆ ಐ ಎ ಎಸ್ ಮುಂದುವರ್ಷ ಮಾಡ್ತಾನಲ್ಲ ಅವನಿಗಿಂತ ಹೆಚ್ಚು ನೀವು ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ತಾ ಇದ್ದೀರಾ ಬಟ್ ಆ ಇನ್ಫಾರ್ಮೇಷನ್ ಬೇಕಾಗಿರೋದಲ್ಲ ತೊಂಬತ್ತು ಪರ್ಸೆಂಟ್ ಇನ್ಫಾರ್ಮೇಷನ್ ನೀವು ತಗೋತಿರೋದು ದಟ್ಸ್ ಕಾಲ್ಡ್ ರದ್ದಿ ಅಂತೀವಿ ನಾವು ಸುದ್ದಿ ಅಲ್ಲ ರೈಟ್ ಇನ್ಫಾರ್ಮೇಷನ್ ತಗೋಬೇಕು ದಟ್ ಈಸ್ ಎಷ್ಟು ಬೇಕೋ ಅಷ್ಟೇ ನಮಗೆ ದಿನಾ ವಿಯಲ್ಲಿ ಚರ್ಚೆ ನಡೆಯೋದು ಬೇಕಾಗಿಲ್ಲ ನಮಗೆ ನಿಮಗೆ ಏನೇನು ಗೊತ್ತೋ ಅದೆಲ್ಲದೂ ನನಗೆ ಗೊತ್ತು ಸರ್ ಪತಲಿ ಕಮರಿಯಾ ನಿಮಗೆ ಗೊತ್ತು ಅಂತ ನೀವು ಕೇಳ್ಬೋದು ನಮಗೆ ನ್ಯೂಸ್ ಪೇಪರಲ್ಲಿ ಬಂದಿರುತ್ತೆ ಪತಲಿ ಕಮರಿಯಾ ಇಸ್ ಟ್ರೆಂಡಿಂಗ್ ಟ್ರೋಲ್ ಅಂತ ಬರುತ್ತೆ ಅವಾಗ ನಾವು ಇದು ಏನಿದು ಪತಲಿ ಕಮರಿಯಾ ಅಂಡರ್ಸ್ಟ್ಯಾಂಡ್ ದಟ್ ನಮ್ಮ ಹತ್ರ ಇನ್ಸ್ಟಾಗ್ರಾಮ್ ಇಲ್ಲ ಫೇಸ್ಬುಕ್ ಇಲ್ಲ ಬಟ್ ನೀವೇನೇನು ಮಾಡ್ತಿದ್ದೀರೋ ಅಷ್ಟು ಗೊತ್ತು ಒಂದಿನ ಪೇಪರಲ್ಲಿ ಬರುತ್ತೆ ಶಿವರಾಜ್ ಕುಮಾರನ್ನೇ ಓವರ್ಟೇಕ್ ಮಾಡಿದ ಶಿವರಾಜ್ ಕುಮಾರ್ ಅಭಿಮಾನಿ ಅಂತ ಅವನು ಕಾಫಿ ನಾಡು ಚೆಂದು ಏನು ಮಾಡ್ತಾನ ಅವನು ಬರ್ತ್ಡೇ ವಿಶ್ ಮಾಡ್ತಾನೆ ಗೊತ್ತಾಯ್ತು ನಮಗೆ ಸಾಕು ನೀವೇನಿಲ್ಲ ಕಾಫಿ ನಾಡು ಚಂದನೇ ಉಜ್ಜುತ್ತಾ ಕುತ್ಕೊಂಡ್ಬಿಡ್ತೀರ ವಾರಗಟ್ಲೆ ದಟ್ ಈಸ್ ವೇಸ್ಟ್ ಆಫ್ ಟೈಮ್ ನೀವು ಟೈಮ್ ಕಳೀತಿದ್ದೀರಿ ನಾವೂ ಟೈಮ್ ಕಳೀತಿದ್ದೀವಿ ನಿಮ್ಗೆ ಎಷ್ಟು ಡೇ ಇದೆಯೋ ಅಷ್ಟೇ ಡೇ ನಮಗಿರೋದು ನಾವು ಎಷ್ಟು ಬೇಕೋ ಅಷ್ಟೇ ತೊಗೊತಿದ್ದೀವಿ ನೀವು ಇಷ್ಟು ತೊಗೊತಿದ್ದೀರಾ ಒನ್ ಡೇ ಆದ್ರಂಥ ರಾತ್ರಿ ಏನಾದರೂ ಬೈಂಡಲ್ಲಿ ಡಿವೈಡ್ ಮಾಡಿದರೆ ನಿಮ್ಮ ತಲೆಯಲ್ಲಿ ಒಂದು ಲಕ್ಷ ಇನ್ಫಾರ್ಮೇಷನ್ ಬಂದಿರತ್ತೆ ಒನ್ ಲ್ಯಾಕ್ ಇನ್ಫಾರ್ಮೇಷನ್ಸ್ ನಮ್ಮ ತಲೆಯಲ್ಲಿ ಹತ್ತು ಸಾವಿರ ಇನ್ಫಾರ್ಮೇಷನ್ ಬಂದಿರತ್ತೆ ಬಟ್ ಲೈಫಲ್ಲಿ ಯಾರು ಮುಂದೋಗ್ತಾ ಇರ್ತಾರೆ ಅಂದರೆ ಹತ್ತು ಸಾವಿರ ಇನ್ಫಾರ್ಮೇಷನ್ ಮುಂದೋಗ್ತಾ ಇರ್ತಾರೆ ಯಾಕೆ ಅಂದರೆ ಎಷ್ಟು ಬೇಕು ಅಷ್ಟೇ ತಗೊಂಡಿದ್ದೀವಿ ಅಷ್ಟನ್ನೇ ಕೂರಿಸ್ಕೊಂಡಿದ್ದೀವಿ ಅಷ್ಟೇ ಕೆಲಸ ಮಾಡ್ತಾ ಇದ್ದೀವಿ ಜಾಸ್ತಿ ಗೊತ್ತಿಲ್ಲ ನಮಗೆ ನಿಮಗೆ ಇರೋ ಬರೋದೆಲ್ಲ ಗೊತ್ತಿದೆ ದಟ್ಸ್ ವೈ ಒನ್ ಇಯರ್ ನಿಮ್ಮನ್ನೇನು ಸದ್ಗುರು ಆಗ್ರಿ ಯೋಗಿಗಳಾಗ್ರಿ ಮಾಡ್ತಾ ಇಲ್ಲ ಒಂದು ವರ್ಷ ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಮನೆಯಲ್ಲಿ ಟಿ ವಿ ಚಾನಲ್ ನೋಡೋದು ಧಾರಾವಾಹಿ ಚಾನಲ್ ನೋಡೋದು ಎಲ್ಲವೂ ಬಿಟ್ಟು ಕಂಪ್ಲೀಟ್ ಬಿಟ್ಬಿಟ್ರೆ ದಟ್ ಈಸ್ ಕಾಲ್ಡ್ ಸಮ್ಯಕ್ ದರ್ಶನ ನೀವು ಹೆಚ್ಚು ನಿಮ್ಮ ಎನರ್ಜಿ ಇದೆ ಬೇಡ್ಲಿದ್ದಕ್ಕೆ ವೇಸ್ಟ್ ಆಗ್ತಾ ಇದೆ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟೇ ತೊಗೊಳ್ರಿ ನೀಟಾಗಿ ಕುತ್ಕೊಳ್ಳುತ್ತದು ಕೆಲವು ಹುಡುಗರು ಹೆಂಗೆ ಅಂದರೆ ಎರಡು ತಾಸು ಓದ್ತಾರೆ ಓದಿ ಬೋರ್ ಆಯ್ತು ಅಂತಾರೆ ಬೋರ್ ಏನು ಮಾಡ್ತೀರಾ ಮತ್ತೆ ಮೊಬೈಲ್ ಹಿಡ್ಕೋ ಹಿಂಗೆ ಸ್ಕ್ರೋ ಶುರು ಮಾಡ್ಕೊ ಮತ್ತೆ ಮೈಂಡಿಗೆ ಲೋಡ್ ಆಯ್ತದೋ ಖಾಲಿ ಬಿಡಬೇಕು ಸುಮ್ಮನೆ ಇರಬೇಕು ಖಾಲಿ ಬಿಡಬೇಕು ಆರಾಮ್ ಇರಬೇಕು ಥಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡೋದು ನಿಮ್ಮ ಕೈಯ್ಯಲ್ಲಿ ಮೊಬೈಲ್ ಇರಬಾರ್ದು ಬುಕ್ ಇರಬಾರ್ದು ಸುಮ್ ಕೂತ್ಕೊಳ್ರಿ ದಟ್ಸ್ ವರ್ಕಿಂಗ್ ಮೈಂಡ್ ಎಷ್ಟು ಬೇಕು ಅಷ್ಟು ಚೆನ್ನಾಗಿ ಬರ್ತಾ ಇರತ್ತೆ ಹಾಗಾಗಿ ಸಮ್ಯಕ್ ದರ್ಶನ ಸಮ್ಯಕ್ ಚಾರಿತ್ರ್ಯ ಅಂದ್ರೆ ಒಳ್ಳೆ ಕ್ಯಾರೆಕ್ಟರ್ ಬಿಲ್ಡ್ ಮಾಡೋಕೆ ಇನ್ನೇನು ಬೇಕಾಗಿಲ್ಲ ಸರಿಯಾದ ನಾಲೆಡ್ಜ್ ತೊಗೊಂಡ್ರಿ ಸರಿಯಾಗಿ ನೋಡ್ತಾ ಇದ್ದೀರಾ ಆಟೋಮೆಟಿಕ್ಲಿ ಒಳ್ಳೆ ಕ್ಯಾರೆಕ್ಟರ್ ಬಿಲ್ಡ್ ಆಗಿಬಿಡುತ್ತೆ ನಿಮಗೆ ನೀವು ಕೆಟ್ಟದ್ದು ನೋಡ್ತಾ ಇದ್ದು ಒಳ್ಳೆ ಕ್ಯಾರೆಕ್ಟರ್ ಬಿಲ್ಡ್ ಆಗು ಅಂದರೆ ಆಗೋದಿಲ್ಲ ಇಟ್ಸ್ ಇಂಪಾಸಿಬಲ್ ನೀವು ನಂಬ್ತಿರೋ ಬಿಡ್ತಿರೋ ಕೆಲವು ಕಡೆ ಹೋದಾಗ ನಾನು ಮುಲಾಜಿಲ್ದೇ ಮಾತಾಡ್ತಾ ಇರ್ತೀನಿ ನಮ್ಮ ಇಂಡಿಯಾದಲ್ಲಿ ಅಶ್ಲೀಲಸ್ ಫಿಲಮ್ ಬ್ಲೂ ಫಿಲಮ್ ಇಂಡಸ್ಟ್ರಿಯ ಇನ್ಕಮ್ ಎಷ್ಟಿದೆ ಅಂತಂದರೆ ಆದಾಯ ಮೂರು ಲಕ್ಷ ಕೋಟಿ ರೂಪಾಯಿ ಇದೆ ತ್ರೀ ಲ್ಯಾಕ್ ಕ್ರೋರ್ ರುಪಿ ಅಶ್ಲೀಲ ಸಿನಿಮಾ ಅಂದರೆ ನಿಮ್ಗೆ ಯಾರಿಗೂ ಜಸ್ಟ್ ನಿಮ್ಮ ಎಕ್ಸಾಮ್ ಬರ್ದು ಬರೋವರೆಗೂ ಇವತ್ತು ಎಕ್ಸಾಮ್ ಬರೆದು ಬಂದು ನೀವು ಕೆಟ್ಟು ಹುಡುಗ ಕೆಟ್ಟು ಹುಡುಗಿ ಆಗ್ರಿ ನಂದೇನು ಅಬ್ಜೆಕ್ಷನ್ ಇಲ್ಲ ಅಲ್ಲಿವರೆಗೂ ಸೀರಿಯಸ್ ಬ್ರಹ್ಮಚರ್ಯ ದಟ್ ಮೀನ್ಸ್ ನಿಮ್ಮ ನಾನು ಬ್ರಹ್ಮ ಕೆಟ್ಟು ಹುಡುಗ ಕೆಟ್ಟ ಹುಡುಗಿ ಅಂದ್ರೆ ಏನೇನು ಅಂತಲ್ಲ ದೇರ್ ಇಸ್ ಮಲ್ಟಿಪಲ್ ಡಿಸ್ಟ್ರಾಕ್ಷನ್ಸ್ ವಿತ್ ಯು ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಫೋಕಸ್ ಮೈಂಡ್ ಮಾಡಿಬಿಟ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀರಾ ದೆರ್ ಈಸ್ ನೋ ಕಾಂಪ್ರೊಮೈಸ್ ಇನ್ ವಿನ್ನಿಂಗ್ ಹಾಗಾಗಿನೇ ಹೇಳಿದ್ದು ಚಾರಿತ್ರ್ಯ ಅಂತ ಅಂದ್ರೆ ಬರೀ ನೀವು ಒಳ್ಳೆಯವ್ರ ಥರ ಆಕ್ಟ್ ಮಾಡೋದಷ್ಟೇ ಅಲ್ಲ ಒಳ್ಳೆಯವರಾಗಿ ಇರಬೇಕು ದಟ್ ಈಸ್ ಇಷ್ಟಾದರೆ ಗೆಲ್ತೀರ ಹಿಯರ್ ಇವಿಷ್ಟರಲ್ಲಿ ಯಾವ್ದು ಇಂಪಾರ್ಟೆಂಟ್ ಭೂಮಿ ಜನ ಬಂಡವಾಳ ಸಂಘಟನೆ ಎಕನಾಮಿಕ್ಸ್ ಹೇಳೋದು ನಾಲ್ಕು ಬೇಕು ಅಂತ ಭೂಮಿ ಇದ್ದರೆ ಬಂಡವಾಳ ಇದ್ದರೆ ಜನ ಇದ್ದರೆ ಸಂಘಟನೆ ಇದ್ದರೆ ಉತ್ಪಾದನೆ ಆಗುತ್ತೆ ಅಂತ ಇದು ಎರಡು ಸಾವಿರದ ಇಸ್ವಿ ಹಿಂದಿನ ಎಕನಾಮಿಕ್ಸ್ ಇದು ಟೂ ತೌಸಂಡ್ ಹಿಂದಿನ ಎಕನಾಮಿಕ್ಸ್ ಈಗಿನ ರಿಯಾಲಿಟಿ ಹೆಂಗಿದೆ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡ್ರಿ ಇಷ್ಟು ದೊಡ್ಡ ರಷ್ಯಾ ಜಗತ್ತಿನ ಅತಿ ದೊಡ್ಡ ದೇಶ ಭಾರತ ಆದ್ರಿದ್ರೆ ಇಷ್ಟೇ ಇದೆ ಇಷ್ಟು ದೊಡ್ಡ ಜಗತ್ತಿನ ದೇಶ ಪಾಪ್ಯುಲೇಷನಲ್ಲೂ ಅಲ್ಲೂ ಅಷ್ಟು ದೊಡ್ಡಕ್ಕಿರುವಂತಹ ಈ ದೇಶ ಪಕ್ಕದಲ್ಲಿ ಒಂದು ಚೋಟೆ ಚೋಟ ಇಷ್ಟೇ ಇಷ್ಟು ಉಕ್ರೇನ್ ಜೊತೆ ಯುದ್ಧಕ್ಕೆ ಹೋಗಿದೆ ಎರಡು ವರ್ಷ ಆಗ್ತಾ ಬರ್ತಾ ಇದೆ ಏನು ಅಲ್ಲಾಡ್ಸೋಕ್ಕಾಗ್ತಾ ಆಗ್ತಾ ಇಲ್ಲ ಅವ್ರ ಕನ್ನ ಉಕ್ರೇನ್ ಅಲ್ಲಿಗೆ ನಿಮ್ಮ ಭೂಮಿ ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಪಾಪ್ಯುಲೇಷನ್ ಇಂಪಾರ್ಟೆಂಟ್ ಅಲ್ಲ ರಷ್ಯಾದ ಹತ್ರ ದುಡ್ಡು ಇದೆಯಾ ದುಡ್ಡು ಇದೆ ಇಂಪಾರ್ಟೆಂಟ್ ಅಲ್ಲ ಸಂಘಟನೆ ಇಲ್ವಾ ಸೈನ್ಯ ಕೂಡ ಸ್ಟ್ರಾಂಗಾಗಿ ಸಂಘಟನೆ ಮಾಡಿದ್ದಾರೆ ಮತ್ತೆ ಏನು ಮತ್ತು ಉಕ್ರೇನವರಲ್ಲಿ ಅಂಥದ್ದು ಏನಿದೆ ಭೂಮಿ ಇಲ್ಲ ಜನ ಇಲ್ಲ ಸಂಘಟನೆ ಇಲ್ಲ ಬಂಡವಾಳ ಇಲ್ಲ ಆದರೂ ಉಕ್ರೇನ್ಗೆ ಏನಿದೆ ಅಂಥದ್ದು ಅಂದರೆ ಆ ಸೈನಿಕರಲ್ಲಿರುವಂಥ ಕ್ವಾಲಿಟಿ ಇದೆಯಲ್ಲ ಗುಣಮಟ್ಟ ನನ್ನ ದೇಶನ ತಲೆ ಡೌನ್ ಮಾಡೋಕ್ಕೆ ಬಿಡೋಲ್ಲ ಅಂತ ಅಷ್ಟೇ ಅವ್ರ ಆ್ಯಟಿಟ್ಯೂಡು ಅವ್ರಿಗೆ ವೆಪನ್ಸ್ ಸ್ವಲ್ಪ ಬರ್ತಾ ಇದೆ ಬಟ್ ಆ ನೈತಿಕತೆ ಇದೆಯಲ್ಲ ಆ ನೈತಿಕತೆ ಉಕ್ರೇನ್ ಅಷ್ಟು ಎತ್ತರಕ್ಕೆ ಒಯ್ದು ನಿಲ್ಸಿರೋದು ಹಾಗಾಗಿ ಇವತ್ತಿನ ಎಕಾನಮಿನಲ್ಲಿ ನಿಮ್ಮ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಏನೂ ಬೇಕಾಗಿಲ್ಲ